Please consider wearing your headphones for a better audio experience. Hello all. Welcome back to the channel. I believe everybody is doing good. So you have a small topic. To right? International Airports of India. One question, there is a possibility. There is a possibility of one question. Yes. Right. You do basically match the following. ఈ థర క్వెషన్ బరు అంత చాన్సస్ ఇతావు సో అదోకర ఈ టాపిికను ఒం స్వల్ప డీటేల్ ఆగి నోడ్కో ఆండ్ ద టాపిక్ ఈస్ వెరి వెరీ ఈజీ ఇొలగడను భాళ రాకెట్ సైన్స్ ఇలా వెరి వెరి ఈజీ జస్ట్ నేమ్సా నెన్పెట్ అదనష్ట నేనుపట్టుకోక ఫస్ట్ షేక్ ఉల్లారమ్ ఇంటర్యానల్ యర్పోర్ట్ ఇట్ ఇన్ జమ్ు అండ్ కాశ్మీర్ రైట్ భాళ డిఫికల్ వెరి వెరీ ఈజీ నెక్స్ట్ శ్రీ గురు రామ్ దాస్ జీ ఇంటర్యాషనల్ ఏర్పర్ట్ పంజాబ్ ఒడ రైట్ సో ఇది నెన్పెడప్ప అంతా సిక్జ్ వాస్ వన్ ఆఫ్ ది మోస్ట్ ఇంపార్టెంట్ రిలీజ్స్ ಆರ್ ದಿ ರಿಲಿಜನ್ ವಿಚ್ ವಿಚ್ ಈಸ್ ಬೀಂಗ್ ಪ್ರಾಕ್ಟಿಸ್ಡ್ ಇನ್ ಪಂಜಾಬ್ ಹೌದಾ ಸೊ ಅದಕ್ಕೋಸ್ಕರ ಪಂಜಾಬ್ ಒಳಗಡೆ ಶ್ರೀ ಗುರು ರಾಮದಾಸ್ ಜಿ ಐತಿ ನೆನ್ಪಿಟ್ಕೊಳ್ರಿ ಈ ಥರ ನೆಕ್ಸ್ಟ್ ಕಮಿಂಗ್ ಟು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ವಾಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೌದಾ ಈಗ ಪ್ರೈಮ್ ಮಿನಿಸ್ಟರ್ ಎಲ್ಲಿರ್ತಾರೆ ಶ್ರೀ ಪ್ರೈಮ್ ಮಿನಿಸ್ಟರ್ ಲಿವ್ಸ್ ಇನ್ ಡೆಲ್ಲಿ ಸೊ ಅದಕ್ಕೋಸ್ಕರ ಇಂದಿರಾ ಗಾಂಧಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಡೆಲ್ಲಿ ಒಳಗಡೆ ಐತಿ ಮಹಾರಾಜ ಅಗ್ರಸೇನ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಹಿಸಾರ್ ಹರಿಯಾಣ ಒಳಗಡೆ ಬರ್ತೈತಿ ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಟು ವೆರಿ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ರೈಟ್ ಅವ್ರದ್ದು ಏರ್ಪೋರ್ಟ್ಸ್ ಎಲ್ಲ ಉತ್ತರ ಪ್ರದೇಶದಾಗ ಅದವು ರೈಟ್ ಪರ್ಟಿಕ್ಯುಲರ್ಲಿ ಚೌಧರಿ ಚರಣ್ ಸಿಂಗ್ ಅವ್ರದ್ದು ಲಕ್ನೋ ಒಳಗಡೆ ಬರ್ತೈತಿ ಲಾಲ್ ಬದ್ದೂರ್ ಶಾಸ್ತ್ರಿ ಅವ್ರದ್ದು ವಾರಾಣಸಿ ಒಳಗಡೆ ಬರ್ತೈತಿ ಮಹರ್ಷಿ ವಾಲ್ಮೀಕಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಅಸೋಸಿಯೇಟೆಡ್ ವಿತ್ ರಾಮಾಯಣ ಹೌದಾ ಈಗ ರಾಮಾಯಣ ಒಳಗೆ ಆಗುವಂಥ ಎಲ್ಲ ಹ್ಯಾಪಿನಿಂಗ್ಸು ದೇ ಆರ್ ಸರೌಂಡೆಡ್ ಅರೌಂಡ್ ಅ ಪರ್ಟಿಕ್ಯುಲರ್ ಸಿಟಿ ಆ ಸಿಟಿ ಯಾವುದು ಅಯೋಧ್ಯ ಅಯೋಧ್ಯೆ ಒಳಗಡೆ ಬರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರೇನು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಈಗ ನೋಡ್ರಿ ನಾನು ಏನು ಮಾಡಿದ್ದೆ ಅಂತ ಚಂಡಿಗರ್ ಸ್ಕಿಪ್ ಮಾಡಿದೆ ಚಂಡಿಗರ್ ಯಾಕೆ ಸ್ಕಿಪ್ ಮಾಡಿದೆ ಚಂಡಿಗರ್ ಏನು ಇದೈತಲ್ಲ ಪ್ಲೇಸು ಅದ್ರ ಹೆಸರು ಮೇಲೇ ಅದ್ರ ಏರ್ಪೋರ್ಟ್ ಐತಿ ಅದಕ್ಕೋಸ್ಕರ ಅದನ್ನೇ ನೀವು ನೆನ್ಪಿಡ್ಬೇಕಂತಿಲ್ಲ ಇಟ್ ಈಸ್ ವೆರಿ ವೆರಿ ಈಸಿ ಹೌದಾ ಸೊ ಅದೇ ಥರ ಖುಷಿ ನಗರ ಕೂಡ ಸ್ಕಿಪ್ ಮಾಡೋಣ ಯಾಕೆ ಖುಷಿನಗರ್ ಕೂಡ ಅದ್ರ ಹೆಸರು ಮೇಲೆ ಐತಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸೊ ವಿಲ್ ಸ್ಕಿಪ್ ಇಟ್ ನೆನ್ಪಿಡ್ಬೇಕಾಗಿದ್ದೇನು ಉತ್ತರ ಪ್ರದೇಶ ಒಳಗಡೆ ನಾಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅದಾವು ಓಕೆ ನೆಕ್ಸ್ಟ್ ಜಯಪ್ರಕಾಶ್ ನಾರಾಯಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ ಇಸ್ ಇನ್ ಪಟ್ನಾ ಬಿಹಾರ ಅದೇ ಥರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ತ್ ಫ್ರೀಡಮ್ ಮೂವ್ಮೆಂಟ್ ಆಫ್ ಇಂಡಿಯಾ ಹಿ ವಾಸ್ ಫ್ರಮ್ ವೆಸ್ಟ್ ಬೆಂಗಾಲ್ ಸೊ ಅದಕ್ಕೋಸ್ಕರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅತಿ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಒಳಗಡೆ ಐತಿ ಇನ್ನೊಂದು ವೆಸ್ಟ್ ಬೆಂಗಾಲ್ ಒಳಗಡೆ ಇನ್ನೊಂದು ಏರ್ಪೋರ್ಟ್ ಬರ್ತೈತಿ ಇಟ್ ಇಸ್ ಇನ್ ಸಿಲುಗುರಿ ಬಟ್ ಅದಕ್ಕೆ ಹೆಸರಿನ ಕೊಟ್ಟವೆ ಬಗ್ದೋಗ್ರಾ ಬಗದೋಗ್ರ ಏರ್ಪೋರ್ಟ್ ಇದನ್ನು ನೆನ್ಪಿಟ್ಕೊಡ್ರಿ ಓಕೆ ನೆಕ್ಸ್ಟ್ ಬಿಜು ಪಟ್ನಾಯಕ್ ಅಸೋಸಿಯೇಟೆಡ್ ವಿತ್ ಒಡಿಶಾ ಸೊ ಅದಕ್ಕೋಸ್ಕರ ಬಿಜು ಪಟ್ನಾಯಕ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಐತಿ ಭುವನೇಶ್ವರ್ ಒಡಿಶಾ ಒಳಗಡೆ ಐತಿ ಲೋಕಪ್ರಿಯ ಗೋಪಿನಾಥ್ ಬರ್ದೋಲಿ ಏರ್ಪೋರ್ಟಲ್ಲಿ ಬರ್ತೈತಿ ಅಸ್ಸಾಂ ಒಳಗಡೆ ಇರುವಂಥ ಗುವಾಟಿ ಒಳಗಡೆ ಏರ್ಪೋರ್ಟ್ ಐತಿ ಓಕೆ ಇಂಫಾಲ್ ಜೈಪುರ್ ಸೂರತ್ ಇವೆಲ್ಲ ಅದರ ಹೆಸರು ಮೇಲೆ ನಾನು ಅದಾವೆ ಸೊ ವಿಲ್ ಸ್ಕಿಪ್ ಇಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ ಅಗೇನ್ हादला टू गुजरात सो अदोस्क अहमदाबाद गुजरात वो इंटरनाशनल ऐर्पोर्ट है सर्दार वलभ भाई पटेल इंटर्शनल ऐर्पोर्ट नेक्स्टु राजकोट वडोदरा दीज आर् अदर टू इंटर नाशनल ऐर्पोर्ट्स इन गुजरात ओके मध्य प्रदेश बंदी अंतर्रे अहिभार्पोर्ट देवी अहिलभायलर ऐर्पोर्ट ईज वेरी वेरी फेमस् फार इट ओके नेक्स्ट मुंबई बंदी अंतर्रे छत्रपति शिवाजी महाराज इंटर नाशनल ऐर्पोर्ट ऐति ಸಿಮಿಲರ್ಲಿ ನಾಗಪುರಿಗೆ ಬಂದ್ರಿ ಅಂದ್ರೆ ಹಿಯರ್ ಯು ಹ್ಯಾವ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಮುಂಬೈಗೆ ಹೋದ್ರಿ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಇಂಟರ್ನ್ಯಾಷ್ನಲ್ ಏರ್ಪೋರ್ಟು ನಾಗ್ಪುರಿಗೆ ಬಂದ್ರಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಈಗ ಮಹಾರಾಷ್ಟ್ರ ಒಳಗಡೆ ನೋಡಿರಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಫೈವ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಸ್ ಅದಾವೆ ಓಕೆ ಇವೆರಡು ಅಂತ ಒಬ್ಬರ ಹೆಸರು ಮೇಲೆ ಅದಾವೆ ಸಿಮಿಲರ್ಲಿ ಪುಣೆ ಕೂಡ ಅದ್ರ ಹೆಸರು ಮೇಲೆ ಐತಿ ರೈಟ್ ಸೊ ದೇರ್ ಆರ್ ಬೇಸಿಕಲಿ ಫೈವ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಸ್ ಇನ್ ಮಹಾರಾಷ್ಟ್ರ ನೆಕ್ಸ್ಟ್ ಕಮಿಂಗ್ ಟು ಗೋವಾ ದಾಬಲಿಮ್ ಏರ್ಪೋರ್ಟ್ ಅಂತ ಬರ್ತೈತಿ ಅದ್ರ ಜೊತೆಗೆ ಮನೋಹರ್ ಇಂಟರ್ನ್ಯಾಷನ್ಲ್ ಏರ್ಪೋರ್ಟ್ ಅಂತ ಬರ್ತೈತಿ ಬೋತಾರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇನ್ ಗೋವಾ ಕಮಿಂಗ್ ಟು ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ಇನ್ ಹೈದರಾಬಾದ್ ಬೆಂಗಳೂರಿಗೆ ಬಂದ್ರಿ ಅಂತಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಅದೇ ಥರ ನೀವೇನಾದರೂ ಪೋರ್ಟ್ ಬ್ಲೇರ್ ಹೌದಾ ಪೋರ್ಟ್ ಬ್ಲೇರಿಗೆ ರೀಸೆಂಟಾಗಿ ಜಸ್ಟ್ ಟೂ ಡೇಸ್ ಬ್ಯಾಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದರದ್ದು ನೇಮನ್ನು ಚೇಂಜ್ ಮಾಡೈತಿ ವಾಟ್ ಈಸ್ ಇಟ್ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಬಿಡ್ಕೊಳ್ರಿ ಪೋರ್ಟ್ ಬ್ಲೇರದ್ದು ಹೆಸರನ್ನು ಚೇಂಜ್ ಮಾಡಿ ಮಾಡೈತಿ ಗೌರ್ಮೆಂಟ್ ಆಫ್ ಇಂಡಿಯಾ ಅದ್ರ ಹೆಸರೇನು ಕೆಳಗಡೆ ಮೆನ್ಷನ್ ಮಾಡಿರಿ ಓಕೆ ಸೊ ಅದೇ ಥರ ಅಲ್ಲಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರೇನು ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಓಕೆ ಸೊ ಇವೆಲ್ಲ ಏರ್ಪೋರ್ಟ್ಸದ ಹೆಸರನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ ಯಾವ್ಯಾವ ಹೆಸರನ್ನು ನಾನು ನಿಮಗೆ ಈಗ ಹೇಳೇನಿ ಆ ಹೆಸರುಗಳನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ ತಿಳಿತಾ ಇಟ್ಸ್ ವೆರಿ ವೆರಿ ಈಸಿ ಇದ್ರೊಳಗಡೆ ಏನು ಭಾಳ ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ ನೆಕ್ಸ್ಟು ಮೋಸ್ಟ್ ಆಫ್ ದಿ ಏರ್ಪೋರ್ಟ್ಸ್ ಇನ್ ಇಂಡಿಯಾ ಆರ್ ಹ್ಯಾಂಡಲ್ಡ್ ಬೈ ಆನ್ ಆರ್ಗನೈಸೇಷನ್ ಕ್ವಾಡ್ ಆಸ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಓಕೆ ಮೋಸ್ಟ್ ಅನ್ನಾಗತ್ತೆ ನಾನು ಎಲ್ಲ ಅನಾಗತ್ತಿಲ್ಲ ಯಾಕಂತಂದರೆ ದೇರ್ ಆರ್ ವೇರಿಯಸ್ ಏರ್ಪೋರ್ಟ್ಸ್ ದಟ್ ಆರ್ ಪ್ರೈವೇಟ್ಲಿ ಹ್ಯಾಂಡಲ್ಡ್ ಈತ ಅಡಾನಿ ಎಂಟರ್ಪ್ರೈಸಸ್ಸು ಜಿಂದಾಲ್ ಸ್ಟೀಲ್ಸು ಎಡ್ಸೆಟ್ರಾ ಎಟ್ಸೆಟ್ರಾ ಬೇರೆ ಬೇರೆ ಕಂಪ್ನೀಸು ಸರ್ಟನ್ ಏರ್ ಏರ್ ಸ್ಟ್ರಿಪ್ಸ್ ಆಗಲಿ ಏರ್ಪೋರ್ಟ್ಸನ್ನಾಗಲಿ ಪ್ರೈವೇಟ್ಲಿ ಹ್ಯಾಂಡಲ್ ಮಾಡಾಕತ್ತಾರೋ ಅದಕ್ಕೋಸ್ಕರ ಎಲ್ಲ ಏರ್ಪೋರ್ಟ್ಸನ್ನೆಲ್ಲ ಸರ್ಟನ್ ಏರ್ಪೋರ್ಟ್ಸ್ ಮೋಸ್ಟ್ ನಂಬರ್ ಆಫ್ ಏರ್ಪೋರ್ಟ್ಸನ್ನು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಂಡಲ್ ಮಾಡ್ತೈತಿ ರೆಸ್ಟ್ ಆಫ್ ದಿ ಏರ್ಪೋರ್ಟ್ಸು ಪ್ರೈವೇಟ್ ಏರ್ಪೋರ್ಟ್ಸ್ ಅದವು ರೆಸ್ ಇನ್ನೊಂದು ಸ್ವಲ್ಪ ಗೌರ್ಮೆಂಟ್ ಆಫ್ ಪಟಿಕ್ಯುಲರ್ ಸ್ಟೇಟ್ ಹ್ಯಾಂಡಲ್ ಮಾಡ್ತೈತಿ ಸರ್ಟನ್ ಏರ್ಪೋರ್ಟ್ಸನ್ನು ಸೊ ಅದಕ್ಕೋಸ್ಕರ ಮೋಸ್ಟ್ ಏರ್ಪೋರ್ಟ್ಸ್ ಆರ್ ಹ್ಯಾಂಡಲ್ಡ್ ಬೈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಟ್ ಫಾಲ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಈಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಏರ್ಪೋರ್ಟ್ಸನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ಈ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡೈತಿ ಈ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಒಂದು ಸ್ಟ್ಯಾಟ್ಯೂಟನ್ನು ತೊಗೊಂಬಂದರೆ ಲಾ ಲಾ ಬೇಸಿಕಲಿ ಸ್ಟ್ಯಾಟ್ಯೂಟ್ ಅಂದರೆ ಲಾ ಸೊ ಸ್ಟ್ಯಾಟ್ಯೂಟನ್ನು ತೊಗೊಂಬಂದ್ರ ವಾಟ್ ಈಸ್ ದ್ಯಾಟ್ ಸ್ಟ್ಯಾಟ್ಯೂಟ್ ದಟ್ ಸ್ಟ್ಯಾಟ್ಯೂಟ್ ಈಸ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೋರ್ ಓಕೆ ಸೊ ದೀಸ್ ಆರ್ ಸರ್ಟನ್ ಫ್ಯಾಕ್ಟ್ಸ್ ಆನ್ ಏರ್ಪೋರ್ಟ್ಸ್ ಜಿ ಆರ್ ಡಿ ಟಾಟಾ

ಹೈಬ್ರಿಡ್ ಅನ್ಯೂನಿಟಿ ಮಾಡೆಲ್ ಎಸೆಟ್ರಾ ಈ ಥರ ಬೇರೆ ಬೇರೆ ಮಾಡೆಲ್ಸ್ ಬರ್ತಾವೆ ಸೊ ಆ ಮಾಡೆಲ್ಸ್ ಒಳಗಡೆ ಒಂದು ಮಾಡೆಲನ್ನು ಯೂಸ್ ಮಾಡಿಕೊಂಡು ಕೋಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಡೆವಲಪ್ ಮಾಡಿವೆವು ನಾವು ಓಕೆ ಸೊ ಕೋಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಎಲ್ಲಿ ಯೂಸ್ ನೇಮ್ನಾಗ ಐತಿ ಅಂತಂತಂದರೆ ಇಟ್ ಈಸ್ ದಿ ಫಸ್ಟ್ ಫುಲ್ಲಿ ಪವರ್ಡ್ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಫುಲ್ಲಿ ಪವರ್ಡ್ ಅಲ್ಲ ಫುಲ್ಲಿ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಓಕೆ ನೆಕ್ಸ್ಟ್ ಮದುರೈ ಏರ್ಪೋರ್ಟ್ ಇಟ್ ಈಸ್ ದಿ ಕ್ಲೀನೆಸ್ಟ್ ಏರ್ಪೋರ್ಟ್ ಓಕೆ कमिंग टू दि लारजेस्ट ऐर्पोर्ट इट इस दि इंदिरा गांधी इंटर्शनल ऐर्पोर्ट इट इस दि लारजेस्ट लारजेस्ट ऐतंतर अल्लह पैसेेजर ट्राफि जास्ती सो प्याेजर्जर ट्राफि हईयेस्टल इंदिरा गांधी ओलगति लारजेस्ट ऐतंत अलीं प्लेन्स कूड़ा जास्तु फ्लैब जास्त सो टोटल ऐर् ऐर्क्राफ्ट मोमेंट जास्त इंदिरा गांधी ओलगति जास्ती जाना बरग्तार जास्ती ऐर्क्राफ्ट यादति अंतर्रे अंत कारगो कूड़ा जास्त सो अ నిమిుం ఇందీ ఏర్పర్ట్ జాస్తి కంబైతే రైట్ మహారాష్ట్ర ఒళగే మోస్ట్ నంబర్ ఆఫ్ ఇంటర్న్యాషనల్ ఏర్పర్ట్స్ అదావు ఆస్ ఆఫ్ సిక్స్టీన్ నైన్ ట్వంటీ ట్వంటీ ఇస్ టిల్ యెస్టర్ నైట్ ఓకే నెక్స్ట్ త్రిచి ఏర్పర్ట్ ఇట్ ఈస్ ది స్మాలెస్ట్ ఏర్పర్ట్ ఇన్ కంట్రీ అండ్ ఇన్నొందుబర్తీ కుషోక్ బకూల రింపోచి ఏర్పర్ట్ అంత ఓకే కుషోక్ బకూల రింపోచి ఏర్పర్ట్ అంత ఇట్ ఈస్ ది హైయస్ట్ ఏర్పోర్ట్ ది హైయెస్ట్ ఏర్పర్ట్ ఇన్ ఇండియా అండ్ ఇట్ ఈస్ లోకేటెడ్ ఇన్ లె రీజన్ ఆఫ్ ఇండియా అర్థాయితా ले लड़ाख अंत कहगढ़ बर एयर्पोर्ट याशक बोकुलांपोचे एयरपोर्ट इज इट क्लियर सो दिसज आल अबउउट दि एयर्पोर्ट्स एंड समि फैक्ट्स असोसियेटेड विथ इफ यू हव एनी डी मेनशन इट इन दमेंट्स रईट अलात् दट प्लीज मेनशन दि न्यू नेम सजेस्टेड फॉर् और डेर्ड फॉर पोर्ट ब्लेर् ओके टेक्स्ट वीडियो टेक केर गुड बै तो so प्लीज okay. सब सब सारा खबर सपरा कराए सारा सारा खबर होते